ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮುನಃ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೇ ವೆಂಕಟನಾಯಕಂ ನಿವಾರಯ ಸ್ವಾಮಿ ನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ ಯೋ ವಿಪ್ರಲಂಬ ವಿಪರೀತ ಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ದುರ್ವಾಧ್ವಾಂತರವಯೇ ವೈಷ್ಣವೇಂದ್ರೇ ವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸನಕಾದಿ ಸಮಾನ್ ಶಾಂತಾನ್ ಸದಾ ಸಚ್ಛಾತ್ರ ಪಾಠಕಾನ್ ವಂದೇ ಸತ್ಯಾತ್ಮತೀರ್ಥಾರ್ಯಾನ್ ಸತ್ಪ್ರಮೋದಕರಬ್ಜಜಾನ್ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ವಿದ್ಯಾ ವಿಶ್ವವಿಧಾತಾರಂ ವಿದ್ಯಾಕರ್ಮ ವಿಚಕ್ಷಣಂ ವಿದ್ಯಾ ಪಂಚಾನನಂ ವಂದೇ ವಿದ್ಯಾದಂ ಸರ್ವದಂ ಗುರುಂ ಗೋಸ್ವಭಾವ ಇವ ಪುಂಸಾನ್ ಗುರುವನುಗ್ರಹ ಪಾತ್ರಕಾನ್ ಶಿಷ್ಯಾಯ ಸರ್ವಸ್ವದಾಯಕಾನ್ ವಂದೇ ವಿದ್ಯಾ ಗುರುಂ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಇವತ್ತಿನಿಂದ ಶರನ್ನವರಾತ್ರೋತ್ಸವ ಪ್ರಾರಂಭ ಶರದ್ ಋತುವಿನಲ್ಲಿ ಮೊದಲನೆಯ ಹಬ್ಬ ನವರಾತ್ರೋತ್ಸವ 9 ರಾತ್ರಿಗಳು 10 ಹಗಲುಗಳು 10ನೆಯ ಹಗಲನ್ನೇ ದಸರಾ ಅಂತ ನಾವು ಕರಿತೇವೆ ದಶ ಆಹಾರ 9 ರಾತ್ರಿಗಳು 10ನೆಯ ದಿವಸದ ಬೆಳಗ್ಗೆ ಇದರಲ್ಲಿ ಶ್ರೀನಿವಾಸ ದೇವರು ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಪದ್ಮಾವತಿಯನ್ನು ವಿವಾಹವಾದಂತಹ ಒಂದು ಅದ್ಭುತವಾದಂತಹ ಘಟನೆ ಇಲ್ಲಿ ನಡೀತದೆ. ತನ್ನಿಮಿತ್ತಕವಾಗಿ ಶ್ರೀನಿವಾಸ ಕಲ್ಯಾಣವನ್ನು ಈ ದಿನಗಳಲ್ಲಿ ಕೇಳುವಂತಹ ಒಂದು ಸಂಪ್ರದಾಯ ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ಶ್ರೀನಿವಾಸ ಕಲ್ಯಾಣ ಬರ್ತದೆ, ಅಗ್ನಿಪುರಾಣ ಮೊದಲಾದಂತಹ ಪುರಾಣಗಳಲ್ಲಿ. ಆದರೆ ಭವಿಷ್ಯೋತ್ತರ ಪುರಾಣಾಂತರ್ಗತವಾದಂತಹ ಶ್ರೀನಿವಾಸ ಕಲ್ಯಾಣವನ್ನೇ ಎಲ್ಲ ಕಡೆಗೂ ಹೇಳುವಂಥದ್ದು, ಎಲ್ಲ ಕಡೆಗೂ ಕೇಳುವಂಥದ್ದು. ಆದ್ದರಿಂದ ಇವತ್ತಿನಿಂದ ಪ್ರಾರಂಭಿಸಿ ಶ್ರೀನಿವಾಸ ಕಲ್ಯಾಣವನ್ನು ನಾವು ಕೇಳೋಣ. ಭವಿಷ್ಯೋತ್ತರ ಪುರಾಣದ ಶ್ರೀನಿವಾಸ ಕಲ್ಯಾಣದ ಮಂಗಳಾಚರಣೆಯನ್ನು ವ್ಯಾಸರು ಈ ರೀತಿಯಾಗಿ ಮಾಡ್ತಾರೆ. ಬ್ರಹ್ಮರುದ್ರಾದಿವಂದ್ಯಂತ್ವಾಂ ಭಜೇ ವೆಂಕಟನಾಯಕಂ ನಿವಾರಯ ಸ್ವಾಮಿ ನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಶ್ರೀನಿವಾಸ ದೇವರು ಇಲ್ಲಿ ಈ ಪುರಾಣಕ್ಕೆ ನಾಯಕರಾದಂಥವರು. ಆ ಶ್ರೀನಿವಾಸ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ, ಬ್ರಹ್ಮದೇವರಿಂದ ರುದ್ರದೇವರಿಂದ ವಂದಿತನಾದಂತಹ ಶ್ರೀನಿವಾಸ ದೇವರೇ. ಇಂತಹ ಶ್ರೀನಿವಾಸ ದೇವರಿಗೆ ನಮಸ್ಕಾರವನ್ನು ಮಾಡಿ ಏನು ಪ್ರಾರ್ಥಿಸ್ತಾ ಇದ್ದಾರೆ ಅಂತಂದರೆ, ನಿವಾರಯ ಸ್ವಾಮಿ ನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ನಿವಾರಯಸ್ವ
ಅನಿಷ್ಠಾನಿ ಸಾಧಯ ಇಷ್ಠಾನಿ. ಪ್ರತಿಯೊಬ್ಬರೂ ಪರಮಾತ್ಮನ ಹತ್ರ, ದೇವರ ಹತ್ರ, ಗುರುಗಳ ಹತ್ರ ಪ್ರಾರ್ಥನೆ ಮಾಡುವುದೇನನ್ನ ಅಂತಂದರೆ, ನಮಗೆ ಅನಿಷ್ಟವಾದದ್ದನ್ನು ದೂರ ಮಾಡು, ಇಷ್ಟವಾದದ್ದನ್ನು ಹತ್ರ ಮಾಡು. ಇದು ಪ್ರತಿಯೊಬ್ಬರೂ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಇದೇ ರೀತಿಯಾಗಿ ಮಾಡಬೇಕು. ಇಂಥದ್ದನ್ನೇ ಕೊಡು ಅಂತ ನಾವು ಕೇಳುವುದಲ್ಲ ನಮ್ಮ ಕೆಲಸ. ಯಾವುದು ಇಷ್ಟ ನಮಗೆ ಗೊತ್ತಿಲ್ಲ, ಯಾವುದು ಅನಿಷ್ಟ ನಮಗೆ ಗೊತ್ತಿಲ್ಲ. ಎದರಿಗೆ ಕಾಣುವಂತಹ ವಸ್ತು ನನಗೆ ಸೇರಿರುತ್ತದೆ, ಆದರೆ ಅದು ಇಷ್ಟನೋ ಅನಿಷ್ಟನೋ ನನಗೆ ಗೊತ್ತಿಲ್ಲ. ಎದುರಿಗಿರುವ ವ್ಯಕ್ತಿ ನನಗೆ ಸೇರಿರ್ತಾನೆ, ಅವನು ನನಗೆ ಇಷ್ಟನೋ ಅನಿಷ್ಟನೋ ನನಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ದೇವರ ಹತ್ರ ನಾವು ಪ್ರಾರ್ಥಿಸಬೇಕು, ಸ್ವಾಮಿ ನನಗೆ ಯಾವುದು ಇಷ್ಟ ಅಂತನ್ನುವುದೂ ಗೊತ್ತಿಲ್ಲ, ನನಗೆ ಯಾವುದು ಅನಿಷ್ಟ ಅಂತನ್ನುವುದೂ ಗೊತ್ತಿಲ್ಲ, ಆದ್ದರಿಂದ ನಿನ್ನನ್ನೇ ನಾನು ಮೊರೆ ಹೋಗ್ತಾ ಇದ್ದೇನೆ, ಅನಿಷ್ಟವಾದದ್ದನ್ನೆಲ್ಲ ದೂರ ಮಾಡು, ಇಷ್ಟವಾದದ್ದನ್ನೆಲ್ಲ ನನಗೆ ಹತ್ರ ಮಾಡು. ಪಾಪ ಇದು ಅನಿಷ್ಟ, ಇದನ್ನು ದೂರ ಮಾಡು. ಪುಣ್ಯ ಇದು ಇಷ್ಟ, ಇದನ್ನು ನನಗೆ ಹತ್ರ ಮಾಡು. ಹಾಗಾದರೆ ನಾವು ಇದನ್ನು ಬ್ರಹ್ಮದೇವರ ಹತ್ರ ಕೇಳ್ಕೊಳ್ಬಹುದಾ, ರುದ್ರದೇವರ ಹತ್ರ ಕೇಳ್ಕೊಳ್ಬಹುದಾ ಅಂತಂದರೆ, ಕೆಲವೊಮ್ಮೆ ಬ್ರಹ್ಮ ರುದ್ರಾದಿ ದೇವತೆಗಳು ನಮಗೆ ಇಷ್ಟವಾದದ್ದನ್ನು ಮಾಡಲಿಕ್ಕೆ, ಅನಿಷ್ಟವಾದದ್ದನ್ನು ಪರಿಹಾರ ಮಾಡಲಿಕ್ಕೆ ಅಸಮರ್ಥರಾಗಬಹುದು. ಯಾಕಂತಂದರೆ ಕೆಲವೊಂದು ಅಧಿಕಾರಗಳನ್ನು ಪರಮಾತ್ಮ ತನ್ನ ಕೈಯಲ್ಲಿ ಇಟ್ಕೊಂಡ, ಅದನ್ನು ಬಿಟ್ಟುಕೊಟ್ಟಿಲ್ಲ. ಸರ್ವತಂತ್ರ ಸ್ವತಂತ್ರನಾದಂತಹವನು ಪರಮಾತ್ಮ ಒಬ್ಬನೇ. ಅವನು ಬಿಟ್ಟು ಉಳಿದವರು ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಪುಷ್ಕರ ಪರ್ಯಂತರವಾದಂತಹ ಎಲ್ಲ ದೇವತೆಗಳು ಸಹ ದತ್ತ ಸ್ವಾತಂತ್ರ್ಯ ಹೊಂದಿದವರು. ಪರಮಾತ್ಮ ನೀನು ಇದನ್ನು ಮಾಡುವಂತೆ ಹೇಳ್ಯಾನ, ಅದಕ್ಕೆ ಅವರು ಮಾಡ್ತಾರೆ. ಆದರೆ ಪರಮಾತ್ಮ ಹಂಗಲ್ಲ, ಸ್ವರಮಣ, ತನಗೆ ಹೆಂಗೆ ಬೇಕು, ಎಲ್ಲಿ ಬೇಕು, ಹೆಂಗೆ ಬೇಕು ಹಂಗಿರ್ತಾನೆ. ಆದ್ದರಿಂದ ಉಳಿದ ದೇವತೆಗಳನ್ನು ಪ್ರಾರ್ಥಿಸುವ ಬದಲು ನಾವು ಪರಮಾತ್ಮನನ್ನೇ ಪ್ರಾರ್ಥಿಸುವುದು ಒಳ್ಳೆಯದು. 100 ದೇವರನ್ನು ನೆನೆದು ನಂತರದಲ್ಲಿ ಪರಮಾತ್ಮನನ್ನು ಸೇರುವುದಕ್ಕಿಂತ ಮೊದಲಿಗೇನೆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಅನ್ನುವುದನ್ನು ಅನ್ನುವ ತತ್ವವನ್ನು ತೋರಿಸಿಕೊಡುತ್ತದೆ ಈ ಮಂಗಳಾಚರಣ. ಬ್ರಹ್ಮರುದ್ರಾದಿ ವನ್ಯಂತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಹೇ ವೆಂಕಟನಾಥನೇ, ಹೇ ಶ್ರೀನಿವಾಸ ದೇವರೇ, ನಿನ್ನನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ, ನಮ್ಮ ಅನಿಷ್ಟಗಳನ್ನು ಪರಿಹಾರ ಮಾಡು. ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರವಿರ ವಿಶಾರದ ತತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಗಿರೀಶಿತುಃ ಜಗನ್ನಾಥಸ್ಯ ವೇ ವಿಷ್ಣು ಮಾಹಾತ್ಮ್ಯಂ ಅತುಲಂ ಮುನೇ ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತುಃ. ಸೂತ ಪುರಾಣಿಕರು ಶೌನಕರಿಗೆ ಈ ಪ್ರಶ್ನೆಯನ್ನು ಮಾಡ್ತಾರೆ. ನೈಮಿಷಾರಣ್ಯ ಕ್ಷೇತ್ರದಲ್ಲಿ 1000 ಜ್ಞಾನಸತ್ರ ನಡೀತೋ ಆ ಜ್ಞಾನಸತ್ರದಲ್ಲೇನೆ ಹೊರಗೆ ಬಂದಂತಹ ಈ ಒಂದು ವೆಂಕಟಾಚಲ ಮಹಾತ್ಮ್ಯ. ಸೂತರು ಕೇಳ್ತಾರೆ, ಹೇ ಶೌನಕರೇ, ನಿಮ್ಮಿಂದ ನಾನು ರಂಗ ಮಹಾತ್ಮ್ಯವನ್ನು ಕೇಳಿದೆ, ಶ್ರೀರಂಗ ಮಹಾತ್ಮ್ಯ. ತ್ವಯಾ ಹಸ್ತಗಿರೀಶಿತುಹು, ಹಸ್ತಗಿರಿ ಹಸ್ತಗಿರಿ ಅಂತ ಹೇಳಂತಂದರೆ ಈ ದೇವರಾಯನ ದುರ್ಗ. ಹಸ್ತಗಿರೀಶ ಅಂತ ಬಹಳ ಪ್ರಸಿದ್ಧ ನರಸಿಂಹದೇವರ ಕ್ಷೇತ್ರ ಅದು, ತುಮಕೂರು ಹತ್ರ ಇರುವಂಥದ್ದು, ಬಹಳ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ ಅದು. ಹಸ್ತಿ ಅಂತೇಳಂತಂದರೆ ಆನೆ, ಗಿರಿ ಅಂತಂದರೆ ಪರ್ವತ. ಆ ಪರ್ವತದ ವೈಶಿಷ್ಟ್ಯ ಏನು ಅಂತಂದರೆ
ಒಂದೊಂದು ದಿಕ್ಕಿನಿಂದ ನೋಡಿದ್ರಿ ಅಂತ ಹೇಳಂತಂದ್ರೆ ಆ ಪರ್ವತ ಒಂದೊಂದು ರೀತಿಯಾಗಿ ಕಾಣ್ತದೆ. ಒಂದು ದಿಕ್ಕಿನಿಂದ ನೋಡಿದರೆ ಅದು ಆನೆಯ ಹಾಗೆ ಕಾಣ್ತದೆ ಪರ್ವತ, ಇನ್ನೊಂದು ದಿಕ್ಕಿನಿಂದ ನೋಡಿದರೆ ಸಿಂಹದ ಹಾಗೆ ಕಾಣುತ್ತದೆ, ಮತ್ತೊಂದು ದಿಕ್ಕಿನಿಂದ ನೋಡಿದರೆ ಗರುಡನ ಹಾಗೆ ಕಾಣುತ್ತದೆ, ಮತ್ತೊಂದು ದಿಕ್ಕಿನಿಂದ ನೋಡಿದರೆ ಶೇಷಗಂಡ ಹಾಗೆ ಕಾಣುತ್ತದೆ. ಅದರ ಮೇಲೆ ಪವಡಿಸ್ತಾ ಇದ್ದಾನೆ ಪರಮಾತ್ಮ. ಜಗನ್ನಾಥಸ್ಯ ವೈ ವಿಷ್ಣೋಹೋ, ಜಗನ್ನಾಥನ ಮಹಿಮೆಯನ್ನು, ಪುರಿ ಜಗನ್ನಾಥದ ಮಹಿಮೆಯನ್ನು ನಾನು ತಿಳಿದೇನೆ. ಮೊನ್ನೆ ಗುರುಗಳ ಜೊತೆಗೆ ಬದರಿಕಾಶ್ರಮಕ್ಕೆ ಹೋದಾಗ ಆ ಬದರಿ ಕ್ಷೇತ್ರದಲ್ಲಿ ಏನು ಅರ್ಚಕರು ಇರ್ತಾರೆ, ನಾರಾಯಣ ದೇವರಿಗೆ ನೈವೇದ್ಯ ಮಾಡುವಾಗ ಕರೆಕನ್ ಹಾಕಿರ್ತಾರೆ, ಆವಾಗ ಕ್ಷೇತ್ರ ಮಹಾತ್ಮೆಯನ್ನು ಅವರು ಹೇಳ್ತಾರೆ. ಆವಾಗ ಹೇಳಿದ ಮಾತು ನೀವೆಲ್ಲರೂ ಗಮನಿಸಿರಬಹುದು, ಪುರಿ ಜಗನ್ನಾಥನಲ್ಲಿ ವೈಭವದಲ್ಲಿ ಅತಿ ವೈಭವ ಅಂತಂದ್ರೆ ಅಲ್ಲಿ ನೈವೇದ್ಯ ಚಪ್ಪನ್ ಭೋಗ ಅಂತೇಳಿ ಕರೀತಾರೆ. ಇವತ್ತಿಗೂ ಸಾಲಕ ಗಡಿಗೆಗಳನ್ನು ಇಟ್ಟು ಕೆಳಗೆ ಬೆಂಕಿ ಹೆಚ್ಚಿ ಅಡುಗೆ ಮಾಡ್ತಾರಂತೆ, ಕಟಿಗೆಯನ್ನು ಇಟ್ಟು ಅಡುಗೆ ಮಾಡ್ತಾರಂತೆ. ಕೆಳಗಿಂದ ಹೊತ್ತಿರೋದಿಲ್ಲ, ಮೇಲಿಂದ ಕೂಡ ಪರಿಪಕ್ವವಾಗಿರ್ತದಂತೆ. ಎಲ್ಲ ಕ್ಷೇತ್ರಗಳಿಗಿಂತಲೂ ಅತ್ಯಂತ ವಿಶಾಲವಾದ ಪಾಕಶಾಲೆ ಹೊಂದಿರೋದು ಪುರಿ ಜಗನ್ನಾಥನ ಕ್ಷೇತ್ರದಲ್ಲಿ. ಯಾಕೆ ಪರಮಾತ್ಮಗ ಅಲ್ಲಿಯ ಪರಮಾತ್ಮನಿಗೆ ಈ ನೈವೇದ್ಯದ ಇಷ್ಟು ಭೋಗ ಅಂತ ಕೇಳಿದರೆ, ಆ ಬದರಿ ಕ್ಷೇತ್ರದ ಅರ್ಚಕರು ಹೇಳಿದರು, ಪರಮಾತ್ಮ ಎದ್ದೇಳೋದು ಬದರಿಯೊಳಗೆ, ದಿವಸ ಒಂದು ಪ್ರಾರಂಭ ಆಗೋದು ಬದರಿಯೊಳಗೆ ಪ್ರಾರಂಭ. ಹೀಗಾಗಿ ಸುಪ್ರಭಾತ ಸೇವಾ ಬದರಿಯೊಳಗೆ ವಿಶೇಷ, ಬೆಳಗ್ಗೆ 4 ಗಂಟೆಗೆ ಪ್ರಾರಂಭ ಆಗ್ತದೆ ಅಲ್ಲಿ ಸುಪ್ರಭಾತ ಸೇವಾ, ಮಹಾಭಿಷೇಕ ಅಂತ ಕರೀತಾರೆ. ಊಟಕ್ಕೆ ಪುರಿ ಜಗನ್ನಾಥಕ್ಕೆ ಬರ್ತಾನಂತೆ ಪರಮಾತ್ಮ. ಹೀಗಾಗಿ ಅಲ್ಲಿ 64 ವಿಧವಾಗಿರ್ತಕ್ಕಂತಹ ಭಕ್ಷ್ಯಗಳನ್ನು ದಿನ ನಿತ್ಯ ಮಾಡ್ತಾರೆ, ಕಲ್ಪನೆ ಮಾಡಿ. ನಾವು ಜಗನ್ನಾಥನ ನೈವೇದ್ಯದ ಮಹಿಮೆಯನ್ನು ಅಲ್ಲಿ ಹೇಳ್ತಾರೆ. ಮುಕ್ತಿದಾನಿ ನೃಣಾಂ ವಿದ್ಧಿ ದೇಹಮ್ಮೇ ಪುರುಷೋತ್ತಮ ರಥ್ಯಂತರೇ ಗೃಹೇವಾಪಿ ಪ್ರದತ್ತಂ ಏನಕೇನವ ಯತ್ಪ್ರಸಾದಂತು ಯೋಷ್ಣಾತಿ ತಸ್ಮೈ ಮುಕ್ತಿಂ ದದಾಮ್ಯಹಂ. ಅದಕ್ಕೆ ಪುರಿ ಜಗನ್ನಾಥಕ್ಕೆ ಹೋಗಿ ಬಂದವರು ನೈವೇದ್ಯವನ್ನು ಎಲ್ಲಿ ಕೊಡ್ತಾರೋ ಅಲ್ಲೇ ಸ್ವೀಕಾರ ಮಾಡಬೇಕಂತದೊಂದು ಪ್ರತೀತಿ ಇದೆ. ನಾವು ಮಡಿಲಿದ್ದೇವೆ, ನೀವು ಬೂಟ್ ಹಾಕೊಂಬಂದಿರಿ, ನೀವು ಶರ್ಟ್ ಹಾಕೊಂಬಂದಿರಿ, ಇಂಥದ್ದು ನಾನು ತಗೊಳ್ಳೋದಿಲ್ಲ ಅಂತ ಅನ್ನೋ ಹಂಗಿಲ್ಲ ಅಂತ. ಪರಮಾತ್ಮನೇ ಸ್ವಂತ ಊಟ ಮಾಡಿದಂತಹ ಕ್ಷೇತ್ರ ಪುರಿ ಜಗನ್ನಾಥ. ಎದ್ದೇಳೋದು ಬದರಿಯೊಳಗೆ, ಊಟ ಮಾಡೋದು ಪುರಿಯಲ್ಲಿ, ರಾತ್ರಿ ಮಲಗೋದು ನಮ್ಮ ದ್ವಾರಕಾದಲ್ಲಿ ಪರಮಾತ್ಮ ಮಲ್ಕೊಳ್ತಾನೆ, ಗೋಕುಲ ಗ್ರಾಮದಲ್ಲಿ ಪರಮಾತ್ಮ ಮಲ್ಕೊಳ್ತಾನೆ. ಅಂದರೆ ತಾಯಿ ಚಂದ ಮಲಗಿಸ್ತಾಳಲ್ಲ, ಅದಕ್ಕೆ ಅಲ್ಲಿ ಬಂದು ಮಲ್ಕೊಳ್ತಾನಂತ ಪರಮಾತ್ಮ. ವಿಚಾರ ಮಾಡಿರಿ, ಏನು ಆರ್ಭಟ ಒಂದು, ಏನು ವೈಭವ ಒಂದು, ಒಂದು ಕ್ಷೇತ್ರದೊಳಗೆ ಹೇಳ್ತಾನಂತ, ಒಂದು ಕ್ಷೇತ್ರದೊಳಗೆ ಉಣ್ತಾನಂತ, ಇನ್ನೊಂದು ಕ್ಷೇತ್ರದೊಳಗೆ ಮಲಗುತ್ತಾನಂತ. ಏನು ಅದ್ಭುತವಾದ ವ್ಯಾಪಾರ ಪರಮಾತ್ಮಂದು. ಇತ್ಯಾದಿ ಮಹಿಮೆಗಳನ್ನು ನಾನು ನಿಮ್ಮಿಂದ ಕೇಳಿದೆ. ಜಗನ್ನಾಥಸ್ಯ ವಿಷ್ಣು ಮಹಾತ್ಮ್ಯಂ ಅತುಲಂ ಮುನೆ, ಅತುಲವಾದ ಮಹಾತ್ಮಗಳನ್ನು ನಾನು ಕೇಳಿದೆ. ಇದಾನೀಂ ಶ್ರೋತುಂ ಇಚ್ಛಾಮಿ ಮಹಾತ್ಮ್ಯಂ ವೆಂಕಟೇಶಿತು. ಈಗ ನನಗೆ ವೆಂಕಟಾಚಲ ನಿವಾಸದ ತಿರುಮಲ ಕ್ಷೇತ್ರದ ಮಹಿಮೆಯನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ದಯಮಾಡಿ ಆ ಮಹಿಮೆಯನ್ನು ನಮಗೆ ಹೇಳಬೇಕು ಅಂತ ಹೇಳಿದಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಸಾಧು ಪೃಷ್ಠಂ ತ್ವಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿತು. ಬಹಳ ಒಳ್ಳೆಯ ಕೆಲಸ ಮಾಡಿದೆ, ಶ್ರೀನಿವಾಸ ದೇವರ ಮಹಿಮೆಯನ್ನು ನನ್ನ ಕಡೆಯಿಂದ ಹೇಳಿಸ್ಲಿಕ್ಕತ್ತಿ, ಹೇಳ್ತೀನಿ ಕೇಳುವಂತೆ ಪ್ರಾರಂಭ ಮಾಡಿದರು. ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ಸತ್ಯವಾಕ್ ಸರ್ವಶಾಸ್ತ್ರೇಶು ಕೋವಿಧ ಕೋಪವರ್ಜಿತ. ಹಿಂದಿನ ಕಾಲದಲ್ಲಿ ಜನಕ ರಾಜ ಅಂತ ಒಬ್ಬ ರಾಜ, ಆ ರಾಜ ಹೇಗಿದ್ದ ಅಂತ ಹೇಳುವುದರ ಮೂಲಕ ರಾಜಕಾರಣಿಗಳು ಮಂತ್ರಿಗಳು ಹೇಗೆ ಇರಬೇಕು ಅನ್ನುವುದು ಶಾಸ್ತ್ರ ನಿಗದಿಪಡಿಸ್ತದೆ. ಇವತ್ತಿನ ದಿವಸ ಈ ಕ್ವಾಲಿಫಿಕೇಶನ್ಸ್ ಈ ಕ್ವಾಲಿಟಿಗಳು ನಮಗೆ ಸಿಗ್ತಾ ಇಲ್ಲ, ಆದರೆ ಹಿಂಗೆ ಇರಬೇಕು ಅನ್ನೋದನ್ನಾದರೂ ತಿಳ್ಕೊಳ್ಬೇಕಲ್ಲ ನಾವು.
ಹೆಂಗಿರಬೇಕು ರಾಜ? ಜನಕ ರಾಜ ಹೇಗಿದ್ದ?